ನಮಸ್ಕಾರ, ಮತ್ತೊಮ್ಮೆ ಸಾಯಿ ಬರ್ಡ್ಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವಿವತ್ತು ಬಂದಿದ್ದೀವಿ ಎಸ್ ಜಿ ಬರ್ಡ್ಸ್ ಏವೇರಿಗೆ. ಸೊ ನನ್ನಿಂದ ಇದೆ ಬರ್ಡ್ಸ್ ಏವೇರಿ ಒಳಗಡೆ ಇದೆ. ಸೊ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಇವಾಗ ಒಳಗಡೆ ಹೋಗ್ಬಿಟ್ಟು ಓನರ್ನ ಮಾತಾಡ್ಸೋಣ. ಸರ್ ಇದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀವಿ. ಓಕೆ, ಇವಾಗ ನಿಮ್ಮ ಹತ್ರ ನಿಮ್ಮ ಬರ್ಡ್ಸ್ ಏವೇರಿ ಹೆಸರೇನು? ಎಸ್ ಜಿ ಬರ್ಡ್ಸ್ ಏವೇರಿ. ಎಸ್ ಜಿ ಬರ್ಡ್ಸ್ ಏವೇರಿ. ಓಕೆ, ಎಸ್ ಜಿ ಅಂದ್ರೆ ಬ್ರೋ ಫುಲ್ ಹೆಸರು? ಸುದರ್ಶನ ಸುದರ್ಶನ ಬರ್ಡ್ ಸೇವೇರಿ ಅಂತ. ಓಕೆ, ಬರ್ಬೋದಾ ಒಳಗಡೆ? ಹಾ ಬನ್ನಿ 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 ಗೈಸ್. ನೋಡಿ, ಎಲ್ಲ ಒಂದು ಚಿಕ್ಕವಾಗಿ ಚೊಕ್ಕವಾಗಿ ನೀಟಾಗಿ ಸಾಕಿದ್ದಾರೆ. ಆಮೇಲೆ ಇಲ್ಲಿ ನೋಡ್ಬೋದು ಎಲ್ಲಾ ಬರ್ಡ್ಸ್ ಗಳು ಕಾಣ್ತಾ ಇರುತ್ತೆ ನಿಮ್ಗೆ. ಬ್ರೋ ಇದು ಬ್ರೋ ಇದೇನಿದು? ಹೆಲಿಕಾಪ್ಟರ್ ಬಜ್ಜಿಸ್ ಚಿಕ್ಕಗಳಿವು. ಹಾ ಹಾ. ಓಕೆ ಬ್ರೋ, ಇವಾಗ ನೀವು ಯಾವಾಗಿಂದ ಶುರು ಮಾಡಿದ್ರು ಬ್ರೋ ಬರ್ಡ್ಸ್? ನಾವು ಸ್ಟಾರ್ಟ್ ಮಾಡಿದ್ರು ಬ್ರೋ 4 ವರ್ಷ ಆಯ್ತು. ಇದಕ್ಕಿಂತ ಮುಂಚೆ ನಮ್ದು ಹಳೆ ಮನೇಲಿ ಅಲ್ಲಿ ಇನ್ನೊಂದು ಮನೆ ಇದೆ ನಮ್ದು, ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಅಲ್ಲಿ ತುಂಬಾ ಚಿಕ್ಕದಾಗಿ ಮಾಡಿದ್ದೆ ಅಷ್ಟೇ. ನಾನು ಇಲ್ಲಿ ಬಂದ್ಮೇಲೆ ದೊಡ್ಡದಾಗಿ ಮಾಡ್ಬೇಕು ಅನ್ಸುತ್ತೆ ನನಗೆ. ಓಕೆ, ಅದರಿಂದ ಎಲ್ಲ ಫಸ್ಟ್ ಕಾಕ್ಟೇಲ್ ಇಟ್ಟಿದೆ, ಕಾಕ್ಟೇಲ್ ಬೇಡ ಅನ್ಸುತ್ತೆ ಅಥವಾ ಕಾಕ್ಟೇಲ್ ಬ್ರೀಡಿಂಗ್ ಆಗ್ತಾ ಇರಲಿಲ್ಲ. ಅದರಿಂದ ಎಲ್ಲ ಹೆಲಿಕಾಪ್ಟರು ರೈನ್ಬೋ ಬಜೀಸು ಸ್ಟೋ ಬಜೀಸು ಎಲ್ಲ ನಾನು ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಪರವಾಗಿಲ್ಲ, ಮೂವಿಂಗ್ ಅಲ್ಲಿ ಸೇಲ್ಸ್ ಅಲ್ಲೆಲ್ಲ ಚೆನ್ನಾಗಿದೆ. ಇರೋದ್ರಲ್ಲೆಲ್ಲ ಸ್ವಲ್ಪ ಈಗ ಕಣ್ಣುಡ್ಸು ಕಾಕ್ಟೇಲ್ಸ್ ಎಲ್ಲ ಆಗ್ತಾ ಇದೆ. ಹಿಂಗೆ ಮುಂದೆ ಮುಂದೆ ಆಗ್ತಾ ಇರ್ತೀವಿ. ಇನ್ನೂ ಕಾಕ್ಟೇಲ್ ಕಣ್ಣುಡ್ಸ್ ಎಲ್ಲ ಜಾಸ್ತಿ ಮಾಡೋ ಅಂತ ಒಂದಿದೆ. ನೋಡೋಣ ಯಾವ ತರ. ಇವಾಗ ನಿಮ್ಮ ಹತ್ರ ಏನೇನಿದೆ ಸದ್ಯಕ್ಕೆ? ನಮ್ಮ ಹತ್ರ ಈಗ ಕಾಕ್ಟೇಲ್ ಇದೆ 1 pair, 2 pair ಕಣ್ಣೂರಿಗೆ, ಆಮೇಲೆ ಹೆಲಿಕಾಪ್ಟರ್ ಒಂದು 10 pair ಇದೆ. ಇದು ಶೋ ಬಜೀಸ್ಗಳು ಬ್ರೀಡಿಂಗ್ ಶಾಪಲ್ಲಿಂದ ತಂದಿದ್ದೀನಿ. ಎಲ್ಲ ಸೇಲ್ಸು ಮಾಡ್ತೀನಿ. ಎಲ್ಲ ಯುಕೆ ಲೈನು 100 pairಗಳಿದೆ ಬ್ರೀಡಿಂಗ್ ಪೇರು. ಅದ್ ಬಿಟ್ರೆ ಆಫ್ರಿಕನ್ ಪೇರ್ಗಳಿದೆ. ಆಫ್ರಿಕನ್ ಎಷ್ಟು? 1 pair ಇದೆ? ಒಂದ್ 2 pair ಇದೆ ಬ್ರೋ. ಓಕೆ, 1 pair ಬ್ರೀಡಿಂಗ್ ಅಲ್ಲಿದೆ, ಇನ್ನೊಂದ್ ಪೇರ್ ಬ್ರೀಡಿಂಗ್ ಹಾಕಿಲ್ಲ. ಓಕೆ, ಅದ್ ಬಿಟ್ರೆ ಇನ್ನೆಲ್ಲ ರೈನ್ಬೋಗಳು ಎಲ್ಲ ಇವಾಗ ಕಾಲೋನಿ ಮಾಡಿದೀನಿ. ಓಕೆ, ನಿಮ್ಗೆ ಹೆಂಗ್ ಇಂಟ್ರೆಸ್ಟ್ ಬಂತು ಬ್ರೋ ಬರ್ಡ್ಸ್ ಮೇಲೆ? ನಾಯಿ ಮೇಲೆ ಹೋಗೋದಾಯ್ತು. ಆ ತರ ಎಲ್ಲ ನಮ್ಗೆ ಅವತ್ತಿಂದನೂ ನಾಯಿಗಳು ಇತ್ತು, ಆದ್ರೆ ಅದು ಯಾಕೆ ನಮ್ಮ ಮನೇಲಿ ಬೇಡ ಅಂದ್ರು. ಅದ್ ಬಿಟ್ಟು ಬರ್ಡ್ಸ್ ಅಂದ್ರೆ ನಾನು ಅವತ್ತಿಂದ ಲೋ ಬರ್ಡ್ಸ್ ಇಟ್ಟಿದ್ದೆ 50 kg ಅಲ್ಲಿ. ಇದೆ ಕೇಜ್ ಅದು. ಓ, ಇದೆ ನೀವು ಫಸ್ಟ್ ಮಾಡಿರೋ ಕೇಜು? ಫಸ್ಟ್ ಮಾಡಿರೋ ಕೇಜು, ಹಳೆಯ ಕೇಜು ನಾನೇ ಮಾಡಿದ್ರಲ್ಲಿ ಇಟ್ಕೊಂಡಿದ್ದೆ. ಇದರಿಂದ ಸ್ಟಾರ್ಟ್ ಆಗಿ ಇಷ್ಟು ದೊಡ್ಡದಾಗಿರೋದು. ಓಕೆ, ಇದೇ ಇಂಟ್ರೆಸ್ಟ್. ಇದರಿಂದ ಸ್ಟಾರ್ಟ್ ಆಗಿ ಇಷ್ಟು ದೊಡ್ಡದಾಗಿರೋದು. ಓಕೆ, ಫಸ್ಟ್ ನೀವು ಕಾಕ್ಟೇಲ್ ಇಟ್ಟಿದ್ರಾ? ಕಾಕ್ಟೇಲ್ ಇಟ್ಟಿದೆ, ಎಲ್ಲ ನೊಟೇಷನ್ ಇಟ್ಟಿದ್ದೆ. ಯಾಕೋ ಅದು ನಮ್ಮ ಈ ಏರಿಯಲ್ಲಿ ಯಾಕೋ ಬ್ರೀಡಿಂಗ್ ತೊಂದರೆ ಆಯ್ತು. ಅದರಿಂದ ಯಾರೋ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಒಬ್ರು ಕಾಕ್ಟೇಲ್ ಬೇಡ ಅಲ್ಲ ನೀವು ಇದಕ್ಕೆ ಹೋಗ್ಬಿಡಿ ಎಲ್ಲ ಹೆಲಿಕಾಪ್ಟರ್ ಬಜ್ಜಿಸ್ ಬ್ರೀಡಿಂಗ್ ಇದ್ ಮಾಡಿ ಅದು ಸಿಕ್ಕುದ್ರಿಂದ ಮಾಡಿ ನೋಡೋಣ ಅಂದ್ಬಿಟ್ಟು ಒಂದೊಂದೇ ಪೇರ್ ಹಾಕೊಂಡ್ಬಂದ್ರು. ಇವಾಗ ಫಸ್ಟ್ ಟೈಮ್ ನಮ್ಮ ಮನೆಗೆ ಒಂದೇ ಒಂದ್ ಪೇರ್ ಮಾತ್ರ ಬ್ರೀಡಿಂಗ್ ಮಾಡಿದೆ. ಇದೇ ಫಸ್ಟ್ ನಮ್ಮ ಏರಿಯಲ್ಲಿ ಬ್ರೀಡಿಂಗ್ ಆಗಿರೋದು ಕಾಕ್ಟೈಲ್ ಅಂದ್ರೆ. ಕಾಕ್ಟೈಲು? ಹಾ. ಓಕೆ, ಮೊಟ್ಟೆ ಇಟ್ಟಿದ್ಯಾ? ಇಲ್ಲ, ಮರಿನೇ ಆಗಿದೆ. ಇದೇ ಫಸ್ಟ್ ನಮ್ಮ ಏರಿಯಲ್ಲೇ 2nd ಕ್ಲಚ್ ಮಾಡ್ತಾ ಇರೋದು ಇದು. ಓಕೆ, ಇದುವರೆಗೂ ಯಾವ ಪೇರ್ ನಮ್ಮ ಹತ್ರ ಬ್ರೀಡಿಂಗ್ ಆಗಿರಲಿಲ್ಲ. ಓ, ಸತತ ಪ್ರಯತ್ನ ನಂತರ ಆಗಿದೆ ಅಂತ ಹೇಳ್ಬೋದು. ಸತತ ಪ್ರಯತ್ನವೇ ಅದು ಕಾಕ್ಟೈಲಲ್ಲಿ. ಎಲ್ಲ ಬಜೆಟ್ಗಳು ಬ್ರೀಡಿಂಗ್ ಆಗ್ತಾ ಇದೆ, ಯಾವ ತೊಂದರೆ ಇಲ್ಲ. ಇದೆಲ್ಲ ಹೊಸ್ತಾಗ ಹಾಕಿದೀನಿ. ಇದು ಇದು ಫೈಡು, ಮೇಲ್ ಬಂದು ಫೈಡು, ಫೈಡ್ ಹೆಲಿಕಾಪ್ಟರ್ ಲುಟಿನೋ ಫೈಡು, ಫೀಮೇಲ್ ಬಂದು ಆಲ್ಬಿನೋ. ಇದು ಹೊಸ್ತಾಗ ತಗೊಂಬಂದಿದ್ದೀನಿ, ಒಳ್ಳೆ ಸೈಜ್ ಇದೆ ಅದು ಮೇಲೂ. ಓಕೆ, ಇದು ಬಂದು ಡಬಲ್ ಫ್ಯಾಕ್ಟರ್ ಕಣ್ಣೂರು ಮೇಲ್ ಪೈನಾಪಲ್ ಕಣ್ಣೂರು, ಫೀಮೇಲ್ ಬಂದು ಎಲ್ಲ ಸೇರ್ ಇದು. ಇದ್ರಲ್ಲಿ ಎಷ್ಟೊಂದ್ ಬರ್ಡ್ಸ್ ಇದಾವೆ ಅಲ್ಲ? ಇದೇನು ಎಲ್ಲ ಹೆಲಿಕಾಪ್ಟರ್ ಇದೆ, ರೈನ್ಬೋಗಳಿದೆ, ಲುಟಿನಾಗಳು ಹೆಲಿಕಾಪ್ಟರ್ ಮರಿ ಇದೆ. ಎಲ್ಲ ಚಿಕ್ಸ್ ಇವೆಲ್ಲ ಸೇಲ್ ಪ್ರಾಪರ್ ಇಟ್ಟಿರೋದು. ಓಕೆ, ನಿಮ್ ಮನೇಲಿ ಆಗಿರುವಂತ ಮರಿ ಎಲ್ಲ ನಮ್ಮ ಮನೇಲಿ ಆಗಿರೋಂತವೆ. ಇವು ಹಲ್ವಿನಗಳು, ಇವು ನಮ್ಮ ಮನೇಲಿ ಆಗಿರೋದೇ. ಓಕೆ, ಇವೆಲ್ಲ ಸೇಲ್ಸ್ ಇಟ್ಟಿರೋದು. ಇದು ಇದೊಂದು ಇದು ಬಂದು ಲುಟಿನಾ ರೆಡ್ ಐ, ಫೀಮೇಲ್ ಬಂದು ಸ್ವಿಟ್ಸ್. ಬಂದು ಫೀಮೇಲ್ ಬಂದು ರೆಡ್ ಐ, ಮೇಲ್ ಬಂದು ಸ್ವಿಟ್ಸ್. ಇದು ಒಂದು ಹೆಲಿಕಾಪ್ಟರ್. ಇದು ಪೇರೆ ಅಲ್ಲ? ಇದು ಪೇರೆ, ಫೀಮೇಲ್ ಬಂದು ಮಟ್ಟೆ ಇಟ್ಟಿದೆ. ಇವಾಗ ಸ್ವಲ್ಪ ಚಳಿ ಮಳೆ ಇರೋದ್ರಿಂದ ಬಟ್ಟೆ ಹಾಕಿ. ಹೌದು, ಮಟ್ಟೆ ಇಟ್ಟಿದೆ. ಓ, ಎಷ್ಟೋ ಮಾತ್ರ ಇಟ್ಟಿದೆ. ನಾಲ್ಕು ಯಾವ್ದು ಓಪನ್ ಆಗಿದೆ ಬ್ರೋ? ಓಪನ್ ಆಗ್ತಾ ಇದೆ ಇವಾಗ. ಹ್ಯಾಚಿಂಗ್ ಹ್ಯಾಚಿಂಗ್ ಆಗ್ತಾ ಇದೆ. ಇದು ಮೇಲೆ ಬ್ರೋ ಒಂದೇನು ಮಾಡಿದಾರೆ? ಇದು ಇದು ಬಂದು ಸ್ಟೋ ಬಜ್ಜಿಸ್. ಇದು ಡಬಲ್ ರೆಡ್ ಕಟ್ ಬ್ಲಾಕ್ ಐ. ಓಕೆ, ಇದು ಬ್ರೋ ಇಲ್ಲಿ ಕಣ್ಣೂರುಗಳಿದೆ. ಹಾ, ಕಣ್ಣೂರುಗಳಿದೆ. ಇಲ್ಲಿ ಡಬಲ್ ರೆಡ್ ಫ್ಯಾಕ್ಟರ್ ಪೈನಾಪಲ್ ಕಣ್ಣೂರ್ ಇದೆ. ಎರಡು ಜೊತೆ ಬ್ರೀಡಿಂಗ್ ಸರ್, ಎರಡು ಬ್ರೀಡಿಂಗ್ ಸರ್ ಇದು. ಓಕೆ, ಬಾಕ್ಸ್ ಕೊಟ್ಟಿದ್ದೀರಾ? ಇಲ್ಲ, ಬಾಕ್ಸ್ ಕೊಟ್ಟಿದ್ದೀನಿ, ಇನ್ನೂ ಬ್ರೀಡಿಂಗ್ ಆಗಿಲ್ಲ. ಇಲ್ಲ, ಈಗ ಫಸ್ಟ್ ಕ್ಲಚ್ ಅದು. ಓಕೆ, ಇವಾಗ ಇದಕ್ಕೆಲ್ಲ ಫುಡ್ ಏನೇನು ಕೊಡ್ತಾ ಇದೀರಾ ಬ್ರೋ ನೀವು? ಇದೆಲ್ಲ ಫುಲ್ ಕಣ್ಣೂರ್ ಮಿಕ್ಸ್ ಕೊಡ್ತಾ ಇದ್ದೀನಿ ನಾನು. ಕಾಕ್ಟೇಲ್ಗೋಸ್ಕರ ಸೇಮ್ ಅದೇ ಸೇಮ್ ಕೊಡ್ತಾ ಇದ್ದೀನಿ.
ಇನ್ನ ಬಜ್ಜೀಸ್ ಎಲ್ಲ ಬಂದ್ರೆ ನವಣೆ ನವಣೆ ಮಿಕ್ಸ್ ಸೀಡ್ಸ್ ಎಲ್ಲ ಹಾಕ್ತಾ ಇದೀನಿ ಅದಕ್ಕೆ. ಇನ್ನ ಡೈಲಿ ವಾರಕ್ಕೆ ಎಡ್ಕಲ್ಲಿ ನಾನು ಸಾಫ್ಟ್ ಫುಡ್ ಕೊಡ್ತೀನಿ, ಅದ್ಮೇಲೆ ಅದ್ಬಿಟ್ರೆ ಮೆಡಿಸನ್ಸ್ ಆಸ್ಟಾಬೇಕು ಆ ತರ ಕೊಡ್ತಾ ಇರ್ತೀನಿ ಅಷ್ಟೇ. ನಾನು ಜಾಸ್ತಿ ಮೆಡಿಸನ್ ಎಲ್ಲ ಜಾಸ್ತಿ ಹಾಕಕ್ ಹೋಗಲ್ಲ, ಇಲ್ಲದ್ರಲ್ಲಿ ನ್ಯಾಚುರಲ್ ಮಾಡ್ಬೇಕು ಅಂತ ನಾನು ಜಾಸ್ತಿ ಮೆಡಿಸನ್ ಯೂಸ್ ಮಾಡೋದ್ ಬೇಡ ಅಂತ. ಬ್ರೋ ಇವಾಗ ನಿಮ್ಮ ಏವರಿ ಸೈಜ್ ಎಷ್ಟಿರ್ಬೋದು ಬ್ರೋ? ಇದು ಬಂದು ಒಂದು ಹತ್ತಡಿ, ಹಾ ಹತ್ತಡಿ ಇರ್ಬೋದು, ಹತ್ತಡಿ ಇಂಟು ಹತ್ತಡಿ ಇದೆ, ಹಾ ಹತ್ತಡಿ ಇಂದ ಹತ್ತಡಿ ಇರ್ಬೋದು. ಓಕೆ, ಇಲ್ಲಿ ಬ್ರೋ ಇದು ನಾನು ಕೇಳಲೇ ಇಲ್ಲ, ತುಂಬಾ ದೊಡ್ಡ ಕಾಲೋನಿ ಮಾಡಿದ್ರೆ ಏನು ಇದ್ರು? ಇದು ಬಂದು ಎಲ್ಲ ಟೋಕ್ರಸ್ ಬೀಡು, ಸೋ ಮತ್ತೆ ರೈನ್ಬೋಗಳು ಹೆಲಿಕಾಪ್ಟರ್ ಇದೆ ಎಲ್ಲ ಒಂದು ಪೇರ್ ಮಾಡಿ ನಾನು ಬಿಟ್ಟಿದ್ದೀನಿ ಕಾಲೋನಿ, ಕಾಲೋನಿ ತರ ಮಾಡಿಬಿಟ್ಟಿದ್ದೀನಿ. ಇದರಲ್ಲೂ ಸೇಲ್ಸ್ ಇದೆ, ಯಾರನ್ನ ಬಂದು ಕೇಳಿದ್ರೆ ಇದರಲ್ಲೂ ಸೇಲ್ ಮಾಡ್ತೀನಿ. ಓಕೆ, ಸೋ ನಿಮ್ಮ ಹತ್ರ ಬಜ್ಜೀಸ್ಗಳು ಸೇಲ್ ಇದಾವ? ಹಾ ಬ್ರ, ಬಜ್ಜೀಸ್ ಇದೆಲ್ಲ ಇದರಲ್ಲೂ ಸೇಲ್ ಇದೆ, ಇವು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ ಸೇಲ್ ಇದೆ. ಈಗ ಸ್ಟಾರ್ಟಿಂಗ್ ಎಷ್ಟಿದೆ ಶುರು ಆಗ್ಬೋದು ನಿಮ್ಮ ಹತ್ರ? ಓಕೆ ಹೇಳಿ ಬ್ರೋ, ಇದ್ಯಾವ್ದು ಬ್ರೋ ಇದು? ಇದು ಹೆಲಿಕಾಪ್ಟರ್ ಬಜ್ಜೀಸ್, ಬ್ಲೂ ಕಲರ್ ಸ್ಯಾಂಗಲ್ ಒಂದಿದೆ, ಫೀಮೇಲ್ ಬಂದು ಅದು ಅದೇ ಸೇಮ್ ಇದೆ ಸ್ಯಾಂಗಲ್ ಅಲ್ಲಿ ಬ್ಲೂ ಕಲರ್ ಇದು ಒಂದೇನೆ. ಇವಾಗ ಬ್ರೀಡಿಂಗ್ ಸೆಟಪ್ ಆಗಿದೆ, ಈಗೇನೋ ಮೊಟ್ಟೆ ಇಟ್ಕೊಂಡು ಏನೋ ಒಂದು ಬಾಕ್ಸ್ ಹೋಗ್ತಾ ಇದೆ ಬರ್ತಾ ಇದೆ, ಮೊಟ್ಟೆ ಇಟ್ಟಿರ್ಬೋದು ಮೊದ್ಲಿ. ಹಾ ಒಂದು ಇಟ್ಟಿದೆ ಈಗ. ಓ ಅದಕ್ಕೆ ಓಡಾಡ್ತಾ ಇದೆ. ಇವಾಗ ಒಂದು ಮೊಟ್ಟೆ ಇಟ್ಟಿದೆ. ಓಕೆ ನೆಕ್ಸ್ಟ್ ಬ್ರೋ, ಇದು ಕೆಳಗಡೆ ಕೆಳಗಡೆ ಬಂದು ಆಫ್ರಿಕನ್ಸ್ ಸ್ಪ್ರಿಂಗ್ ವೆರೈಟಿ. ಹಾ ಹಾ ಸ್ಪ್ರಿಂಗ್ ವೆರೈಟಿ ಯಾವ್ದು ಬ್ರೋ ಇದು? ಬ್ರೀಡಿಂಗ್ ಆಗಿದೆ ಇದು, ಎರಡ್ ಮರಿ ಸೇಲ್ ಆಗಿದೆ, ಇನ್ನೊಂದೇ ಒಂದ್ ಮರಿ ಮಾತ್ರ ಇದ್ರಲ್ಲೇ ಬಾಕ್ಸ್ ಅಲ್ಲಿ ಇದೆ. ಎರಡ್ ಮರಿ ಇದೆ, ಎರಡ್ ಮರಿ ಇದೆ, ಇನ್ನೊಂದ್ ಬಂದಿತ್ತು ಅನ್ಸುತ್ತೆ ಆಚೆ ಹೋಗ್ ಬಂತ ಇದು, ಆಚೆ ಹೋಗಿ ಬಂದಿಲ್ಲ ಆಯ್ತು. ಓಕೆ ಇದು ದೊಡ್ಡದಾಗಿ ಇದು ಪಾರ್ ಮೇಲೆ ಬಂದಿದೆ ಇದು. ಓ ಆಲ್ರೆಡಿ ರೆಕ್ಕೆ ಎಲ್ಲ ಬಂದ್ಬಿಟ್ಟಿದೆ. ಓಕೆ ಇದು ಟೈಮ್ ಮಾಡ್ಬೋದಲ್ಲ ಬ್ರೋ? ಹಾ ಇವಾಗ ಇವಾಗಿಂದ ಬೇಕು ಟೈಮ್ ಮಾಡ್ಕೊಬಹುದು. ಓಕೆ ಹೇಳಿ ಬ್ರೋ, ಇದು ಯಾವ್ದು ಬೋರ್ಡ್ ಟೈಮ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ಯಾ? ಇದು ಬಂದು ನಾರ್ಮಲ್, ಇದು ಬಂದು ಟೈಮ್ಡ್ ಮಾಡಿದೀನಿ ನಾನು ಮನೇಲೆ ಆಗಿರೋ ಟೈಮ್ ಮಾಡಿದೀನಿ ನಾನು. ಹಾ ಹಾ ಅದು ಇವಾಗ ಬಿಟ್ಟಿರೋದ್ರಿಂದ ಆರು ಆಗ್ತಾ ಇದೆ, ಇವಾಗ ಬಿಟ್ಟಿರೋದ್ರಿಂದ ಆ ತರ ಇದಾಗ್ತಾ ಇದೆ. ಅದಕ್ಕೆ ಕಟ್ ಮಾಡಿಲ್ಲ, ಹಂಗೆ ಟೈಮ್ ಮಾಡ್ಬಿಟ್ಟಿದ್ರು. ಹಾ ಓಕೆ ಬೆಸ್ಟ್ ಬ್ರೋ, ಹಂಗಾದ್ರೆ ರೆಕ್ಕೆ ಕಟ್ ಮಾಡ್ದಂಗೆ ನೀವು ಟೈಮ್ ಮಾಡೋದಂದ್ರೆ ಬೆಸ್ಟು, ರೆಕ್ಕೆ ಏನ್ ಕಟ್ ಆಗಿಲ್ಲ. ಹೌದು ಇಲ್ಲೇ ನೋಡ್ತಾ ಇದೀನಿ ನಾನು, ನಮ್ಗೆ ಈಗೆಲ್ಲ ಬರುತ್ತಾ ಇಲ್ಲ ಬರುತ್ತೆ ಬರುತ್ತೆ. ಓಕೆ ಇದು ಯಾವ್ದು ಬ್ರೋ ಇದು? ಅದ್ ಬಂದು ರೈನ್ಬೋ ಮೇಲ್ ಯುಕೆಲ್, ಇದು ಬಂದು ಸ್ಯಾಂಗಲ್ ಫೀಮೇಲ್, ಒಳ್ಳೆ ಸೈಜ್ ಇದೆ. ಇದು ಸೇಲ್ ಬ್ರೋ? ಹಾ ಬ್ರೋ ಇದೆಲ್ಲ ಸೇಲ್ ಹಾಕಿರೋದು. ಏನ್ ಪ್ರೈಸ್ ಬ್ರೋ ಇದು? ಬ್ರೋ ಇದು ಮೇಲ್ ಬಂದು 8,000 ಒಂದಕ್ಕೆ, ಫೀಮೇಲ್ ಬಂದು ಸೇಮ್ ಒಂದು ಅದು 8,000 ಹತ್ತಿರ ಬರುತ್ತೆ, 14,000 ಆಗುತ್ತೆ. ಎಷ್ಟು ಅಂದಾಜು ಹಿಡಿಕೆ? ಒಂದು 4-5 ತಿಂಗಳು ಬ್ರೋ, 5-6 ತಿಂಗಳು ಮರಿಗಳು. ಇನ್ನ ಮರಿಗಳೇ ಸೈಜ್ ಇದಾವ? ಮರಿಗಳೇ ಸೈಜ್ ಇದಾವೆ. ಇನ್ನ ಅಡಲ್ಟ್ ಆದ್ಮೇಲೆ ಇನ್ನೂ ಬಲೂನ್ ತರ, ಅಡಲ್ಟ್ ಆದ ಇನ್ನೂ ಬಲೂನ್ ತರನೇ ಬರ್ತವೆ. ಓಕೆ ಇದ್ರ ಬಗ್ಗೆ ಬ್ರೋ, ಈಗ ನೆಕ್ಸ್ಟ್ ಒಂದ್ ಇದೆ ಬ್ರೋ, ಅದ್ ಬಂದು ಲುಟಿನ್, ಅದು ಬ್ಲಾಕ್ ಐ, ಇವ್ ಬಂದು ಆಲ್ಬಿನೋ ಬ್ಲಾಕ್ ಐ. ಆ ಕಡೆ ಅದು ಅದ್ರದ್ದು ರೊಟೇಷನ್, ಅದು ಇದು ಹೆಲಿಕಾಪ್ಟರ್ ಬಂದಿರೋದು, ಅದು ಟಫ್ಟ್ ಟಫ್ಟ್ ಅದು. ಇದು ಬಂದು ರೈನ್ಬೋ ಅದು ಹೆಲಿಕಾಪ್ಟರ್ ಬ್ಲೂ ಬ್ಲೂ ಕಲರ್. ಓಕೆ ಎಲ್ಲ ಮರಿಗಳ ಬ್ರೋ? ಎಲ್ಲ ಚಿಕ್ಸ್ಗಳು. ಓಕೆ ಓಕೆ ಬ್ರೋ, ಇವಾಗ ನಿಮ್ಮ ಬರ್ಡ್ಸ್ ಇವರಿ ನೆಕ್ಸ್ಟ್ ಪ್ಲಾನ್ ಏನ್ ಬ್ರೋ? ಅಂದ್ರೆ ಏನಾದ್ರು ದೊಡ್ಡದಾಗಿ ಏನಾದ್ರು ಮಾಡ್ಬೇಕಾ ಹೇಗೆ ಬ್ರೋ? ನೆಕ್ಸ್ಟ್ ಕಾಕ್ಟೈಲ್ಗಳು ಹಾಕೋಣ ಅಂತ ಐಡಿಯಾ ಇದೆ, ಅದ ಇನ್ನೂ ಇವಾಗ ಸದ್ಯಕ್ಕಿಲ್ಲ, ನಿಧಾನಕ್ಕೆ ನಿಮಗೆ ಒಂದೊಂದೇ ಅಂತ ಇದು ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಇವೆಲ್ಲ ಬಜ್ಜೀಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿ ಕಾಕ್ಟೈಲ್ ಒಳ್ಳೆ ಬೇಕಿನ ಕಾಕ್ಟೈಲ್ ಹಾಕ್ಬಿಟ್ಟು ಕಣ್ಣೂರ್ ಕೆಲ ಹಾಕೋಣ ಅಂತ ಐಡಿಯಾ ಇದೆ. ನೋಡೋಣ ಇನ್ನ ಮುಂದಕ್ಕೆ ಇನ್ನ ಬಜೆಟ್ ಸ್ವಲ್ಪ ಜಾಸ್ತಿ, ಬಜೆಟ್ ಸ್ವಲ್ಪ ಅಡಿ ಮಾಡ್ಕೊಂಡು ಹಾಕೋಣ. ಓಕೆ ಇವಾಗ ನೀವು ಹೆಲಿಕಾಪ್ಟರ್ಗಳಿಗೆಲ್ಲ ಏನೇನು ಸೈಜ್ ಕೊಟ್ಟಿದ್ದೀರಾ ಕೇಜಸ್? ಎಲ್ಲ ಟೂಫಿಟ್ ಎಲ್ಲದಕ್ಕೂ, ಎಲ್ಲ ಟೂಫಿಟ್ ಹೆಲಿಕಾಪ್ಟರ್ಗಳಿಗೆಲ್ಲ ಟೂಫಿಟ್ ಕೇಜ್ ಕೊಟ್ಟಿದ್ದೀನಿ. ಓಕೆ ಸಾಕು ಬ್ರೋ, ಇದೇ ಒಳ್ಳೆ ಕೇಜ್ ಹೋಗುತ್ತೆ. ಇದು ಕಾಕ್ಟೈಲ್ಗೆ ಬ್ರೋ, ಕಾಕ್ಟೈಲ್ಗೆ 2.5 ಎರಡೂವರೆ ಅಡಿ ಕೇಜ್. ಓಕೆ
ಬ್ರೋ ಇದು ಇದು ಮಾಡಿ ಎಷ್ಟು ವರ್ಷ ಆಯ್ತು ಬ್ರೋ ಈ ಜಾಗ? ಬ್ರೋ ಈ ಜಾಗ ಮಾಡಿ ಪ್ರೆಸೆಂಟ್ ಆಗಿ ಮೂರುವರೆ ವರ್ಷ ಆಯ್ತು ಬ್ರೋ. ಮೂರು ವರ್ಷ ಆಯ್ತು. ಓಕೆ, ಇದಕ್ಕಿಂತ ಮುಂಚೆ ಇಷ್ಟು ಅದು ಬಂದು ಚಿಕ್ಕದದು, ಆದ್ರೆ ಇಷ್ಟೊಂದೆಲ್ಲ ಐಡಿಯಾ ಇರ್ಲಿಲ್ಲ ಅವಾಗ ನನಗೆ, ಸುಮ್ಮನೆ ನಾರ್ಮಲ್ ಬಜೆಟ್ ತಾಕೊಂಡಿದ್ದಕ್ಕೆ. ಇದು ಎಲ್ಲ ಐಡಿಯಾ ಬಂದು ಎಲ್ಲ ಸ್ಟಾರ್ಟ್ ಮಾಡಿದ್ದು ಒಂದು ಮೂರುವರೆ ನಾಲ್ಕು ವರ್ಷ ಆಯ್ತು ಅಷ್ಟೇ. ಇದಕ್ಕಿಂತ ಮುಂಚೆ ನಾನು ಚಿಕ್ಕದಾಗಿ ಮಾಡಿದ್ದೆ ಅಷ್ಟೇ. ಅವಾಗೆಲ್ಲ ಬರೀ ನಾರ್ಮಲ್ ಇತ್ತು, ಅಷ್ಟೊಂದು ಮರಿಗಳು ಮಾಡ್ತಾ ಇರ್ಲಿಲ್ಲ, ಮಡಿಕೆಗಳು ಕೊಟ್ಟಿದೆ, ಅಷ್ಟೊಂದು ಐಡಿಯಾ ಇರ್ಲಿಲ್ಲ. ಈ ಸ್ವಲ್ಪ ಎಲ್ಲ ಸ್ವಲ್ಪ ಅವ್ರಿಗ ಫ್ರೆಂಡ್ಸ್ ಎಲ್ಲ ತರ ಪ್ಲಾನ್ ತಿಳ್ಕೊಂಡು ಮಾಡಿದ್ಮೇಲೆ ಇಷ್ಟು ಮಟ್ಟಿಗೆ ಮಾಡಿದ್ದೀನಿ. ಓಕೆ, ಇವಾಗ ನೀವು ಹೊಸಬ್ರು ಸ್ಟಾರ್ಟ್ ಮಾಡೋರ್ಗೆ ಏನ್ ಹೇಳ್ತೀರಾ? ನಿಮ್ಗಿನ ಚಿಕ್ಕದಾಗಿ ಇಟ್ಟಿರ್ತಾರೆ ಅವ್ರು. ಹೊಸಬ್ರು ಸ್ಟಾರ್ಟ್ ಮಾಡೋದು ಏನ್ ಹೇಳ್ತೀನಿ ಅಂದ್ರೆ, ಈ ಪಿಂಚರ್ಸ್ ಬಜ್ಜೀಸ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಬೇಕಾ ಒಳ್ಳೆ ದೊಡ್ಡ ಹಕ್ಕಿಗಳು ಹಾಕೊಂಡು ಅಂದ್ಬಿಟ್ಟು ನಾನು ಪ್ರೊಡಕ್ಷನ್ ಮಾಡ್ತಿದ್ದೆ. ಓಕೆ, ನಮ್ ಕಡೆಯಿಂದ. ಕೊನೆಯದಾಗಿ ನಮ್ ಚಾನಲ್ ಬಗ್ಗೆ ಏನ್ ಹೇಳ್ತೀರಾ ಬ್ರೋ? ಬ್ರೋ, ನಿಮ್ ಚಾನಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಈಗ ಚೆನ್ನಾಗಿದೆ, ಇಲ್ಲ ಬೇಗ ನೀವು ವಿಡಿಯೋ ಮಾಡಿದೀರಾ, ನಮ್ದೆಲ್ಲ ಸಬ್ಸ್ಕ್ರೈಬ್ ಆಗ್ಲಿ, ಚೆನ್ನಾಗಿ ವಿಡಿಯೋ ಚೆನ್ನಾಗಿದೆ ಆಗ್ಲಿ. ಹೇಳಿ ಬ್ರೋ, ಇದು ಯಾರು ಗುಡ್ ಹಾಕೊಂಡ್ಬಿಟ್ಟಿದೀರಾ ಫುಲ್ಲು? ಬ್ರೋ, ಎಲ್ಲ ರೈನ್ಬೋ ಮರಿಗಳು. ಎಲ್ಲ ಒದ್ದಾಡ್ತಾ ಎಷ್ಟು ವೇಜ್ ಇದಕ್ಕೆ? ಬ್ರೋ, ಎಲ್ಲ ನಾಲ್ಕರಿಂದ ಐದು ತಿಂಗಳು ಬ್ರೋ ಎಲ್ಲ ಸ್ಟೇಜ್. ಓಕೆ, ಇದು ಸೇಲಾ? ಹಾ ಬ್ರೋ, ಎಲ್ಲ ಸೇಲ್ ಬ್ರೋ. ಓಕೆ, ರೈನ್ಬೋ ಮರಿಗಳು ಏನ್ ಪ್ರೈಸ್? ಬ್ರೋ, ರೈನ್ಬೋ ಮರಿಗಳೆಲ್ಲ 1200 ಬ್ರೋ ಸಿಂಗಲ್. ಬಿಟ್ರೆ ಶೋ ಮತ್ತೆ ಒಳ್ಳೆ ಸೈಜ್ ಇದೆಯಲ್ಲ ಬ್ರೋ ಇವು? ಹಾ, ಎಲ್ಲ ಸೇಲಿಂಗ್ ಇದೆ, ಎಲ್ಲ ಸೇಲ್ ಇವು. ಹಾ, ಎಲ್ಲ ಸೇಲ್ಸ್ಕಿಂತ ಅಂದ್ರೆ. ಓಕೆ, ಇದು ರೈನ್ಬೋನ ಬ್ರೋ ಇದು? ಹಾ, ಅದು ರೈನ್ಬೋ ಬಜ್ಜಿತ್ತು. ಓಕೆ, ಈಗ ನೆಕ್ಸ್ಟ್ ಬ್ರೋ? ನೆಕ್ಸ್ಟ್ ಇದು ಹೆಲಿಕಾಪ್ಟರ್ ಪೇರ್ ಆಲ್ಬಿನೋ. ಹಾ, ಎರಡು ಆಲ್ಬಿನೋ. ಇದು ಮೊಟ್ಟೆಗೆನ ಕೂತಿದೆ ಅನ್ಸುತ್ತೆ. ಓಕೆ, ಮೇಲ್ಗಡೆ ಇರೋದು ಲುಟಿನ ಮೇಲು, ಕ್ರಿಮಿನೋ ಫಿಮೇಲ್ ರೆಡ್ ಐಸ್. ಫಿಮೇಲ್ ಬಂದು ಕ್ರಿಮಿನೋ. ಇದು ಬ್ರೀಡಿಂಗ್ ಮಾಡಿದ್ರಿ ಮನೇಲಿ? ಹಾ, ಆಲ್ರೆಡಿ ಮಾಡಿದೆ. ಒಂದ್ ಪ್ಲೇಸ್ ಆಗಿದೆ, ಈ ಪ್ಲೇಸ್ ಅಲ್ಲಿ ಹಾಕೋ ಸ್ವಲ್ಪ ಡಿಲೇ ಆಗಿದೆ. ಇದು ರೆಡ್ ಐಸ್ ಫಿಮೇಲ್, ಮೇಲ್ ಬಂದು ಬ್ಲಾಕ್ ಆಯ್ತು ಆಲ್ಬಿನೋ. ರೆಡ್ ಐ ಇಂಟು ಬ್ಲಾಕ್ ಐ? ಹಾ, ರೆಡ್ ಐಸ್ ಬ್ಲಾಕ್. ಓಕೆ ಬ್ರೋ, ಅದು ರೆಡ್ ಐ ಇಂಟು ಬ್ಲಾಕ್ ಐ ಬ್ರೋ? ಅದು ಇವಾಗ ರೆಡ್ ಇಂಟು ರೆಡ್, ಅದು ಸ್ಪಿಟ್ ಬರ್ತವೆ ಅಂತ ಹಾಕಿದ್ದೀನಿ ನಾನು. ಮರಿಗಳೆಲ್ಲ ಬರೋ ಎಲ್ಲ ಸ್ಪಿಟ್ ಬರ್ತವೆ ಅಂತ ನಾನು ಆತರ ಮಾಡಿ ಹಾಕಿದ್ದೀನಿ. ಹೇಳಿ ಬ್ರೋ, ಇದು ಯಾವ್ದು ಬ್ರೋ? ಇದು ಆಲ್ಬಿನೋ ಪೇರ್. ಆಲ್ಬಿನೋ ಪೇರ್ ಬ್ಲಾಕ್ ಐ? ಹಾ, ಬ್ಲಾಕ್ ಐ ಆಲ್ಬಿನೋ ಪೇರ್ ಎರಡು. ಹಾ, ಎರಡು ಎರಡು ಸೇಮ್, ಎರಡು ಒಂದೇ ಆಲ್ಬಿನೋ ಬ್ಲಾಕ್. ಮೊಟ್ಟೆ ಇಟ್ಟಿದೆ? ಮೊಟ್ಟೆ ಒಂದು ಕ್ಲೇಶ್ ಆಗಿದೆ ಬ್ರೋ, ಈ ಕ್ಲೇಶ್ ತಿರ್ಗಾ ಬ್ರೀಡಿಂಗ್ ಅಂತ ಕೊಟ್ಟಿದ್ದೀನಿ ಬಾಕ್ಸ್. ಇನ್ನೂ ಮೊಟ್ಟೆ ಇಟ್ಟಿಲ್ಲ. ಓಕೆ, ನೆಕ್ಸ್ಟ್ ಬ್ರೋ ಇದು? ಇದು ಬಂದು ಆ ಕಡೆ ಬಂದು ಶೋಕ್ರಾಸು. ಇದ್ರ ಪಕ್ಕದ ಬಂದು ಲುಟಿನ ಬ್ಲಾಕ್ ಐ. ಎರಡು ಡಿವೈಡ್ ಮಾಡಿದೀರಾ? ಹೌದು, ಡಿವೈಡ್ ಮಾಡಿದ್ದೀನಿ. ಆ ಕಡೆ ಅದು ಬ್ರೀಡಿಂಗ್? ಅದು ಬ್ರೀಡಿಂಗ್ ಸೇರೇನೆ, ಶೋಕ್ರಾಸು ಸೇರೋದು. ಈ ಕಡೆ ಬಂದು ಹೆಲಿಕಾಪ್ಟರ್ ಲುಟಿನಾಗಳು. ಸಿಂಗಲ್ ಇದೆ ಇಲ್ಲ ಪೇರ್? ಇದು ಪೇರ್ ಬಂದು ಇದು ಬಾಕ್ಸ್ ಅಲ್ಲಿ ಇದೆ, ಒಂದು ಮರಿಗೆ ಕೊಟ್ಟಿದೆ. ಓಕೆ ಬ್ರೋ, ನಿಮ್ ಬ್ರೀಡಿಂಗ್ ಬಾಕ್ಸ್ ಮೇಲೆ ನೋಡ್ತಾ ಇದೀನಿ. ಏನ್ ಬ್ರೋ ಇದು? ಇದರ ಬಟ್ಟೆ ಏನಕ್ಕೆ ಹಾಕಿರೋದು? ಇದು ಆಲ್ಮೋಸ್ಟ್ ಅಲ್ಲಿ ಕೋರ್ಡ್ಗೆ ಅಂತ ಹಾಕಿದೀನಿ. ಕೋರ್ಡ್ಗೆ ಆಮೇಲೆ ಏನಾದ್ರು ಈಗ ಓಡಾಡ್ತಾ ಇರ್ತೀವಲ್ಲ ಬೆಳಕಿಗೆ, ಆಚೆ ಮೊಟ್ಟೆ ಮೇಲೆ ಕೊಟ್ಟಿದ್ದಾಗ ಆಚೆಗಳಿಗೆ ಬಾಗುತ್ತೆ ಅಂದ್ಬಿಟ್ಟು ಆತರ ಹಾಕಿದೀನಿ. ಓಕೆ, ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂತ ಆತರ ಮಾಡಿದೀನಿ ಅಷ್ಟೇ. ಓಕೆ ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ಇಷ್ಟೋ ತನಕ ನಮ್ಮ ಬರ್ಡ್ಸ್ಗಳಿಗೆ ಏನೇನು ಆಗ್ಬೇಕು ಎಲ್ಲ ತಿಳಿಸ್ಕೊಡ್ರಿ. ಮತ್ತೆ ನಿಮ್ಮ ಚಿಕ್ಕ ಏವೇರಿ ವಿಸಿಟ್ ಮಾಡಿ ಒಂದು ಖುಷಿ ಆಯ್ತು, ಯಾಕೆಂದ್ರೆ ಎಲ್ಲಾರದು ದೊಡ್ಡದು ನೋಡಿರ್ತೀವಿ. ಚಿಕ್ಕದ್ರಲ್ಲೂ ಯಾವ ತರ ನಾವು ನೀಟ್ ಆಗಿ ಮಾಡೋದು ಅನ್ನೋದನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್. ಸಿಗೋಣ ಸರಿ, ಮುಂದಿನ ವೀಡಿಯೋ ಅಲ್ಲಿ ಒಂದು ಹೊಸ ಟಾಪಿಕ್ ಒಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.